ಬಸವ ನಿಂಬಯ ಮಹಿಮೆ ಉಸಿರಲೆನ್ನರವಲ್ಲ ಪಶುಪತಿ ಯಥಾಬಲ್ಲ ಸಿದ್ಧಲಿಂಗ ಬಸವಯ್ಯ ನಿಮ್ಮಿಂದ ಬಾಳಿದೆನು ಬದುಕಿದೆನು ಪಶುಪತಿಯ ಪಾದವನು ಕಂಡೆ ನಾನು ನಿಮ್ಮ ಪಾದವ ಸೋಂಕಿ ಬ್ರಹ್ಮಲಿಕಿ ತಳಕ್ಕಿತ್ತು ನಿಮ್ಮ ಪಾದವ ಸೋಂಕಿ ಹಮ್ಮು ಬಿಟ್ಟು ಓಡಿತ್ತು ಎಮ್ಮವನು ಇವನೆಂದು ಮನ್ನಿಸುತ್ತ ಕರೆದನಿಗೆ ನೆಮ್ಮದಿಯ ನರುಹಿದರೆ ಸ್ವಾಮಿ ಗುರುವೇ ಎತ್ತ ಹೋದರು ಎನ್ನ ತೊತ್ತಾಗಿ ಕಾಯುವ ಚಿತ್ತವಲ್ಲವ ಬಸವ ಮಹಾಗುರುವೆ ಮುದ್ದು ಬಸವನ ಪ್ರಾಣ ಇದ್ದದ್ದು ಕಲ್ಯಾಣ ಸಿದ್ಧ ಬಸವನ ಪ್ರಾಣ ನನ್ನ ಹರಣ ಎಮ್ಮವ್ವ ನೀಲವ್ವ ಎಮ್ಮಪ್ಪ ಬಸವಣ್ಣ ಎಮ್ಮಯ್ಯ ಪ್ರಭು ರಾಯ ಚನ್ನ ಬಸವ ಇದನ್ನ ಅರ್ವಾಮಿ ಮುರುಗೋಡು ಮಾಂತಸ ಇದ ನಾಡಿನಾಗ 40 ವರ್ಷ ಹಾಡ್ಕೋತ ಹಳ್ಳಿ ಹಳ್ಳಿ ಬಸವ ತತ್ವ ಪ್ರಚಾರ ಮಾಡಿದ ಅವಾಗ ಮಾಧ್ಯಮಗಳು ಇದ್ದಿದ್ದೆಲ್ಲ ಬೆಳಕಿಗೆ ಬರಲಿಲ್ಲ ಬಹಳ ಚಲೋ ಕೆಲಸ ಮಾಡಿದ್ರು ಆದ್ರೆ ಹೆಚ್ಚು ಪ್ರಚಾರಕ್ಕೆ ಬರಲಿಲ್ಲ ಆದ್ರೆ ನಾವು ಹೇಳುವ ಲೆಕ್ಕದಲ್ಲಿ 100ಕ್ಕೆ 100ರಷ್ಟು ಬಸವ ತತ್ವವನ್ನು ಪಾಲಿಸಕ್ಕಾಗ್ತೀನಿ ಕಾರಣದಲ್ಲಿ ವ್ಯವಸ್ಥೆನೂ ಇಲ್ಲ ಈಗ ನಾನು ಹಿಡ್ಕೊಂಡು ಹೇಳ್ತೀನಿ ನನ್ನ ಆಯುಷ್ಯದುದ್ದಕ್ಕೂ ಬಸವಣ್ಣನವರನ್ನ ನನ್ನ ಮಠದಲ್ಲಿ 100ಕ್ಕೆ 100 ಪಾಲಿಸಕ್ಕಾಗೋದಿಲ್ಲ ಪ್ರಮಾಣ ಮಾಡಿ ಹೇಳ್ತೀನಿ ಯಾಕಂದ್ರೆ ನೀವು ಸುಮ್ಮನೆ ಬಿಡೋದಿಲ್ಲ ನಮ್ಗೆ ಕಲಬುರಗಿಗೆ ಮಾಡಿದ್ರೆ ನಮಗೂ ಮಾಡ್ತೀನಿ ವ್ಯವಸ್ಥೆ ಅನ್ನುವಂಥದ್ದು ನೋಡ್ಬೇಕ್ರಿ ಸ್ವಾಮಿ ಹಿಂದಣ ಹಳ್ಳ ಮುಂದಣ ಕೆರೆ ಸಲುವ ಬರೀ ಇನ್ನೆಂತು ನಾಗನೂರಿನ ರುದ್ರಾಕ್ಷಿ ಮಠದ ಶಿವಬಸವ ಸ್ವಾಮಿಗಳವರು ಬಿಜಾಪುರಕ್ಕೆ ಹೋದಂತ ಸಂದರ್ಭದಲ್ಲಿ ಹಳಕಟ್ಟಿ ಫಕೀರಪ್ಪನವರು ಪ್ರಿಂಟಿಂಗ್ ಪ್ರೆಸ್ನ ಕೂತಾಗ ಫಸಲಾದ ಆಂಟಿ ಅವರಿಗೆ ಶರಣಾರ್ಥಿ ಹೇಳುವಾಗ ಅವ್ರು ಎದ್ರಂತ ಅವ್ರು ಹಿಂದಿನ ಕೋಟ್ ಹರಿದಿತ್ತಂತ ಕಡತುಂಬ ನೀರು ತಂದು ಬ್ಯಾಟಿಗೆ ಹೋಗಿ 4 ಚೀಲ ಜ್ವಾಳ ಹಾಕೊಂಡು 2 ಚೀಲ ಗೋಧಿ ಹಾಕೊಂಡು ಒಂದಿಷ್ಟ ಹಾಕೊಂಡು ಬಟ್ಟೆ ತಗೊಂಡು ಬಂದು ಅವ್ರನ್ನ ಹೋಗೊಂಡು ಯಪ್ಪ ಫಕೀರಪ್ಪ ನಮ್ಮಿಂದ ಉಳಿಬೇಕಾದ ಬಸವಣ್ಣ ನಿಂದ ಉಳ್ಯಾಕತ್ತಾನೋ ಬೆಳ್ಯಾಕತ್ತಾನೋ ಇದು ಬೆಳಿಯಪ್ಪ ಶರಣ ತತ್ವ ಅಂತ ತಿಳ್ಕೊಂಡು ಹೇಳಿದ್ರಲ್ಲ ಶಿವಬಸವ ಸ್ವಾಮಿಗಳು ಮಾಡ್ಯಾರ 10 ಜೊತೆ 11 ಹೋದವರು ಬಹಳ ಮಂದಿ ಅದಾರ ಆದ್ರೆ ಅದರಾಗೂ ಕೂಡ ನಾವು ಬಸವಣ್ಣನ ಪರಂಪರೆಯವರಲ್ಲಿ ಅಂತ ತಿಳ್ಕೊಂಡು ಹೃದಯಪೂರ್ವಕವಾಗಿ ಕೆಲಸ ಮಾಡಿರ್ತಕ್ಕಂಥ ಗಣಮಠದ ಸ್ವಾಮಿಗಳು ನಮ್ಮ ಕಣ ಮುಂದೆ ಕಾಣುವಲ್ಲಿ ಗುರುಗರು ಜಾತರು ನಮ್ಮವರು ಭವ ಮರಣವನ್ನು ಗೆಲ್ಲಿದವರು ಪರಮ ಲಿಂಗವಂತ ಆಚಾರ ಬನಿ ದರೆಯೋಳು ಬೆರೆದರು ನಮ್ಮವರು ಯಾಕೆ ಓದಲಿಲ್ಲ ಸ್ವಾಮಿಗಳು ಹೇಳೋರು ಮಾರಿ ಮಸಣಿ ಎಂಬ ಊರ ದೇವತೆಯರಾಗ ಆರು ಮೆಟ್ಟವು ನಮ್ಮವರು ಹಾರಿ ತಪ್ಪಿ ಚರಿಸಿಪ್ಪ ಮಾವನವರ ಕೆರವಿಲ್ಲ ಹೊಡೆದವರು ನಮ್ಮವರು ಕೇಳಿದ್ದಲ್ಲ ಗಣಪತಿ ಸ್ವಾಮಿ ಯಾಕೆ ಮಾಡಿಲ್ಲ ಮಸು ತಪ್ಪು ಪ್ರಚಾರ ಏ ಚಿತ್ರಗಿ ವಿಜಯ ಮಹಂತ ಸ್ವಾಮಿ ನೀನು ಭಕ್ತರ ಹೃದಯಗಳನ್ನು ಕುಂತು ಮೆರಿತೀಯೋ ಏನು ಅಡಪಲ್ಲಕ್ಕೆ ಹೆಂಗೆ ಮೆರಿತೋ ಎರಡರಾಗ ಒಂದು ಹೇಳಂತ ಕೇಳಿದ ಇಲ್ಲಪ್ಪ ಮೆರಿಲಿಲ್ಲ ಅಂದ್ರೆ ಭಕ್ತರು ಸಿಟ್ಟಕ್ಕಾರ ನೀ ನೋಡಿದ್ರೆ ಹಿಂಗಂತಿದ್ದೀವಿ ಯಾರ ಮಾತಂತ ನಾ ಕೇಳಿ ಅಂದಾಗ ನನ್ನೂ ನೋಡ್ಬೇಡ ಸಮಾಜನು ನೋಡ್ಬೇಡ ಎಲ್ಲ ಕಾಲಕ್ಕೂ ಜಗದ್ಗುರುವಾಗಬಲ್ಲ ಬಸವಣ್ಣನ ತತ್ವ ನೋಡಂತ ತಿಳ್ಕೊಂಡು ಗಣಪಟ್ಟದಪ್ಪ ಇಳಕಲ್ಲದ ಮಾತು ಸ್ವಾಮಿ ಹೇಳಿ ಅಡಪಲ್ಲ ಈ ತಿಲಾಂಜಲಿ ಹೇಳಿ ವಚನ ಸಾಹಿತ್ಯ ಮೆರೆಸಿದ್ರಲ್ಲ ಹೊಸ ತಪ್ಪು ಪ್ರಚಾರ ಮಾಡಿದ್ವ ಸ್ವಾಮಿ ಹಳ್ಳಿಗೆ ಏಕರಾತ್ರಿಯಾಗಿ ಪಟ್ಟಣಕ್ಕೆ ಪಂಚರಾತ್ರಿಯಾಗಿ ಸಚ್ಚಿದಾನಂದ ವೆಳಿಪ ಅತಣಿಯ ಪುರ ದಕ್ಷಿಣ ಮಠ ಮಂಟಪ ಅಚ್ಚರಿ ಒಳಿಪ ಶತಸ್ಥಳ ಬ್ರಹ್ಮವಾಸರಿ ಪಿಚ್ಚಿ ಬೇರೆ ನಡೆಸದ ಶ್ರೇಷ್ಠ ಮೃಗಾಶಿವಯೋಗಿ ಅದರಲ್ಲಿ ಶಿವಯೋಗಿಗಳಂತೆ ಒಬ್ಬ ಭಕ್ತ ಪರಂಪರೆಯ ಒಟ್ಟು ಹೋಗಿ ನಮಸ್ಕಾರ ಮಾಡಿದ್ರೆ ಆ ಮಠದ ಸ್ವಾಮಿಗಳು ಹೇಳಿದ್ರಂತೆ ಚನ್ನಬಸಪ್ಪನವರು ಇವರು ಬಿಡಬೇಡ್ರಿ ಎಂಬುದು ಈ ಮಠದ ದೊಡ್ಡ ಚಲೋ ಸ್ವಾಮಿ ಅಕ್ಕನ ಅಂತೇಳಿ ಒಬ್ಬ ಭಕ್ತ ವರ್ಗದ ಸಿದ್ಧಲಿಂಗಪ್ಪಗಳಿಗೆ ಒಂದು ಜಂಗಪರೀಕ್ಷೆ ಕೊಟ್ಟು ಅದನ್ನೇ ಬೆಚ್ಚಿನ ಮಠಕ್ಕೆ ಮಾಡಿದ್ರಲ್ಲ ಅದೊಂದು ಆಗ್ಯಾವ ಆದ್ರೆ ನೀವು ಹೇಳಿದ್ರೆ 100ಕ್ಕೆ 100 ಮಾಡೋಕ್ಕಾಗಿಲ್ಲ ಮಾಡಿದ್ರೆ ಬದುಕಿಸಿಕೊಡೋದಿಲ್ಲ ಅಂತ ತಿಳ್ಕೊಂಡು ದೊಡ್ಡವರು ಹೆದರ ನಾವು ಹೆದರ್ಬೇಕಾಗಿತ್ತು ಜೇವರಿಗೆ ಷಣ್ಮುಖ ಸ್ವಾಮಿಗಳು ಒಂದು ಕಡೆ ಹೇಳ್ತಾರೆ ಯಾರೋ ಒಬ್ಬರು ಸ್ವಾಮಿಗಳ ಮನೆ ಮಾತಾಡಕ್ಕೆ ನಮ್ಮ ಬಸವಣ್ಣ ಇವನ ಅಲ್ಲ ಕಲ್ಯಾಣದ ಬಸವಣ್ಣ ಅಲ್ಲ ನಮ್ಮ ಬಸವಣ್ಣ 4 ಕಾಲಿದೆ ಯಾಕೆ ಬಸವಣ್ಣ ಅಂದ್ರು ನಮ್ಮ ಅಂದ್ರೆ ಇನ್ನೂ ಅಂತ ಸ್ವಾಮಿಗಳು ಅದ ಬಸವಣ್ಣ ಅಂದ್ರೆ ತೆರಿ ಮ್ಯಾಲೆ ಇಟ್ಕೊಂಡು ಕುಣದಾಡ್ತಕ್ಕಂತ ವಿಜಯ ಮಹಂತ ಸ್ವಾಮಿಗಳಂತಹ ಅಗಣೀಶ್ವರಿಯೋಗಿಗಳಂತಹ ಧಾರವಾಡದ ಮೃತ್ಯುಜಯಪ್ಪಗಳಂತ ಮಹಾನ್ ವಿರಕ್ತರಾಗಿ ಹೋಗ್ಯಾರ ಬಸವಣ್ಣ ಅಂದ್ರೆ 4 ಕಾಲಿನ ಎತ್ತ ಅಂತ ತಿಳ್ಕೊಂಡು ಎರಡು ಸ್ವಾಮಿಗಳು ಅದರ ಪ್ಲಸ್ ಮೈನಸ್ ಎಲ್ಲ ಕಾಲಕ್ಕೂ ಇರುವ ಅದು ಯಾಕೆ ಸಿಕ್ಕಂದ್ರೆ ಅದು ಹಂಗಪ್ಪ ಬೇಕಾದ್ರೂ ಸಾಕಾರ ಬರೋದು ಹಿಂಗ ಎರಡೆಳೆ 4 ಕಾಲ ಏನು ಮಾಡಕ್ಕಾಗ ಯಾಕಂದ್ರೆ ಒಂದು ಕಾಲಕ್ಕೆ ಖಂಡಾಪಟ್ಟಿ ಒದರೆ 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 ಬಾಯಾಗ ತಾವಾಗ ರಕ್ತ ಬಿಡುವಾಗ ಒಬ್ಬ ಸ್ವಾಮಿ ಬಂದು ಬಡದು ಹೇಳಿದ ತಮ್ಮ ಬಾಳದಲ್ಲಿ ಹೆಣ ಹೆಣ ಎತ್ತಕ್ ಬರೋದಿಲ್ಲ ತಮ್ಮ ಹಂಗೈತಿ ಬಸವಣ್ಣನ ಪರಿಸ್ಥಿತಿ ಏನು ಮಾಡಕ್ಕೆ ಇರೋದಿಲ್ಲ ತಡ್ಕೋ ತಡ್ಕೋ ಮುಂದೆ ನಿಮ್ಮದೇ ಒಂದು ಗಾಳಿ ಬೀಸೈತಿ ನಿಮ್ಮ ಗಾಳಿ ಬೀಸುವಾಗ ಎತ್ತಾಗ ಮೇಲೂ ನಡೀತೈತಿ ಆದ್ರೆ ಗಾಳಿ ಪಕ್ವಾಗಿ ಬೀಸುವ ಮಟ್ಟ ಸ್ವಲ್ಪ ನೆಲ ಹಿಡಿದು ನಡಿ ಅಂತ ಹೇಳ್ತಿದ್ರು ನಮ್ಮ ಆ ಮಾತು ಬಹುಶಃ ಸತ್ಯ ಅಂತ ಅನಿಸ್ತೈತೆ ನಮಗೆ ಖರೆ ಅನಿಸ್ತೈತಿ ಏನಾರ ಹೆಚ್ಚು ಕಡಿಮೆ ಏನಾರ ಹೆಚ್ಚು ಕಡಿಮೆ ಮಾಡ್ಕೊಬಿಟ್ರೆ 6 ಹಡದವ್ರ ಮುಂದೆ 3 ಹಡದವ್ರ ಮುರುಕ ಮಾಡಿದ್ರು ಅನ್ನೋ ಒಂದು ಮಗಲ ಮಾಡ್ತಾರೆ
ನಾವು ಪರ್ಸೆಂಟೇಜ್ ಎಷ್ಟು ರೀ ಕರ್ನಾಟಕದಾಗ ಲಿಂಗಾಯತರಂತ ಇರೋರೇ ಏನು ಬಂದಿದೆ ನೀವು ಲಿಂಗಾಯತರ ಬಸವಣ್ಣನ ಒಪ್ಕೊಳಕ್ಕೆ ತಯಾರಿಲ್ಲ ಸ್ವಾಮಿ, ಈಗ ಬೇರೆಯವ್ರು ಏನು ಒಪ್ಕೊಳ್ತೀರಿ ಬಸವಣ್ಣ? ಧರ್ಮಗುರು ಬಸವಣ್ಣ ಅಂತ ಹೇಳ್ಕೊಳಕ್ಕೆ ಇಲ್ಲೋ, ನಿಮಗೆ ಅಭಿಮಾನ ಕಾಣಿಸ್ತದೆ? ಲಿಂಗಾಯತ ಶೂನ್ಯ ಸಂಪ್ರದಾಯದ ಅಲ್ಲಮ್ಮ ಪ್ರಭುದೇವರ ಪೀಠ ಪರಂಪರೆ ಕುಂತುಕೊಂಡು ನಮ್ಮ ಬಸವಣ್ಣ ಇವ ಅಲ್ಲ ನಾಲ್ಕು ಬೇಕಾಗಿಲ್ಲ ಎಷ್ಟು ಬಸವಣ್ಣ ಅಂತ ನಂದಿ ಬಸವಣ್ಣನ ಮಠಕ್ಕೆ ಕುಂದರಿಸ್ತೀರಿ, ಇನ್ನೂ ನಿಮ್ಮ ಮನಸ್ಸು ಪರಿವರ್ತನೆ ಆಗಿಲ್ಲ. ಸ್ವಾಮಿಗಳು ಸುದ್ದಿ ಬಿಡ್ರಿ, ಮನೆ ನಾಲ್ಕು ಮಂದಿ ಭಕ್ತರು ಬಂದ, ಅವ ಎಂತ ವಿಚಿತ್ರ ಮಾತಾಡ್ತಾನ ಅಂದ್ರೆ ಬಸವಣ್ಣ ಅವ್ರಿಗೆ ಅಲ್ಲಿ ಏನು ಮಾಡಕ್ಕಾಗಲಾರ್ದು ಇಲ್ಲಿ ಬೇಳೆ ಬೀಸ್ಕೊಳಕ್ ಬಂದ್ರಂತ. ಹೋಗಿ ಸ್ವಾಮಿಗಳು ಅಟ್ಯಾಂಡ್ ಮಾಡಿ ಮಾತಾಡ್ತಾರೆ, ಅವ್ರು ಪ್ರತಿಫಲ ಹೋಗುತ್ತೆ. ಭಕ್ತರ ಅವ್ರು ಹಿಂಗೆ ಮಾತಾಡ್ತಾರೆ, ನೀ ಯಾವಾಗ ನೋಡಿದ್ದೀಪ ಅವ್ರು ಬೇಳೆ ಬೇಸ್ಕೊಳಕ್ ಹೋಗಿದ್ದು ಅಂತ ನಾವು ಕೇಳಿದ್ರೆ ಇತಿಹಾಸ ಹೇಳ್ಕೊತಾರ ಏನ್ ಇತಿಹಾಸ ಅಂತ. ಮೊದಲು ಇತ್ತು ಬಸವಣ್ಣ ಬಂದು ಉದ್ದಾರ ಮಾಡಿ, ಬಸವಣ್ಣ ಮೊದಲಿದ್ದದ್ದು ಉದ್ಧಾರನ ಮಾಡಕ್ ಹೋಲಿಲ್ಲ, ಮೊದಲಿದ್ದದ್ದು ಕೆಡಸಾಕನು ಹೋಲಿಲ್ಲ, ಬಸವಣ್ಣ ಮಾಡಿದ್ದು ಸ್ವತಂತ್ರ ಧರ್ಮ ವಾಸ್ತವಿಕ ಸತ್ಯ. ನೆನಪಿಡು, ಬೌದ್ಧ ಧರ್ಮಕ್ಕೆ ಬುದ್ಧನೇ ಹೆಂಗ ಮೂಲವೋ, ಜೈನ ಧರ್ಮಕ್ಕೆ ತೀರ್ಥಂಕರೇ ಹೆಂಗ ಮೂಲವೋ, ಇಸ್ಲಾಮ ಧರ್ಮಕ್ಕೆ ಪೈಗಂಬರನೇ ಹೆಂಗ ಮೂಲವೋ, ಲಿಂಗಾಯತ ಧರ್ಮಕ್ಕೆ ಬಸವಣ್ಣನೇ ಮೌಲ. ಇದು ಈಗೂ ಕರೆ ಮುಂದೂ ಕರೆ. ಬೀಜದೊಳಗೆ ಅಂಕುರ ಇರ್ಪದಯ್ಯ, ಅಂಕುರದೊಳಗೆ ಬೀಜ ಇರ್ಪದಯ್ಯ, ಬೀಜ ಅಂಕುರ ಎರಡಾದಡೇನು ಒಳಗಿರುವ ಸಾರ ಒಂದೇ ಅಲ್ಲವೇ? ಬೀಜದೊಳಗ ಅಂಕುರ ಐತಿ, ಅಂಕುರದೊಳಗ ಬೀಜ ಐತಿ, ಬೀಜ ಅಂಕುರ ಎರಡಾದಡೇನು ಒಳಗಿರುವ ಸಾರ ಒಂದೇ ಅಲ್ಲವೇ? ಶಿವನೇ ಬಸವಣ್ಣರಾದನು, ಬಸವಣ್ಣರೇ ಶಿವನಾದನು, ಅಖಂಡ ವಸ್ತು ಒಂದೇ ಆದ ಕಾರಣ ನಿನ್ನ ಅಖಂಡೇಶ್ವರನಂತೆ ಹೆಸರಿಟ್ಟು ಕರೆದರಯ್ಯ ದೇವರ ದೇವ ಅಂತ ಹೇಳಿದ್ರಲ್ಲ ಷಣ್ಮುಖ ಸ್ವಾಮಿಗಳು, ಅವರಿಗಿತ್ತಂತ ಬಸವ ಭಕ್ತಿ ಇವತ್ತು ನಮ್ಮಂತ ಸ್ವಾಮಿಗಳ ಹೃದಯದಲ್ಲಿ ಬರಬೇಕಾಗಿತ್ತು. ಬಸವಣ್ಣ ತಾನಬೇಕ ಕಂಠದ ಮ್ಯಾಗ ಬಸವಣ್ಣನ ಹೇಳಬಾರದು, ಹೃದಯದ ಆಳದೊಳಗೆ ಬಸವಣ್ಣನ ಹೇಳಬಹುದು. ಖಂಡಿತ ಬಸವಣ್ಣ ಬೇಕು. ಬಸವನ ಹಾಡದವರ, ಬಸವನ ಹೊಗಳದವರ, ಬಸವಾಕ್ಷರ ತ್ರಯ ಹಿಡಿದು ಜಪಿಸಬಲ್ಲದ ದೆಸೆಗೇಡಿ ಮನುಜರ ಮುಖವ ಎನ್ನಂತ ತೋರಿದರೆ ಎಂದು ಕಲಿಸಿದ್ದ ಮಲ್ಲಿಕಾರ್ಜುನ ಅಂತ ಹೇಳ್ತಾರಲ್ಲ, ಆ ನಿಷ್ಠೆ ಇವತ್ತು ನಮ್ಮಂತ ಸ್ವಾಮಿಗಳಾದವರಿಗೆ ಬರಬೇಕಾಗಿತ್ತು. ಏನ್ ಹೇಳಿದ್ರು ಸ್ವಾಮಿ ಬದಲಾಗಲಿಲ್ಲ, ಪರಿಪ ಮತ್ತು ನಾಲ್ಕು ಕಾಲಿನ ಬಸವಣ್ಣನ ಸಾಂತಿದ್ರು ಅವ್ರು, ಬಸವನಿಗೆ ಪುಟ್ಟೆತ್ತಿ ಲೋಕವೆಲ್ಲ, ಬಸವನಿಗೆ ಪುಟ್ಟೆತ್ತಿ ಲೋಕವೆಲ್ಲ. ಹೌದು, ಬಸವಣ್ಣನಿಂದ ಪುಟ್ಟೆತ್ತಿ ಲೋಕ, ಆದ್ರೆ ಬಸವಣ್ಣದಿಂದ ಹುಟ್ಟೈತೆ ಅಂತ ತಿಳ್ಕೊಂಡು ನಾಲ್ಕು ಕಾಲಿನ ನಂದಿ ಬಸವಣ್ಣನಿಂದ ಹುಟ್ಟಿದ್ದಲ್ಲ. ಒಂದು ಕಡೆ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳನ್ನು ಹೇಳ್ತಾ, ಅನಾದಿ ಪರಶಿವ ತತ್ವದಲ್ಲಿ ಜ್ಞಾನ ಚಿತ್ತು ಉದಯವಾಯಿತು, ಆ ಮಹಾಜ್ಞಾನ ಚಿತ್ ಸ್ವರೂಪವೇ ಸಂಗನ ಬಸವಣ್ಣ ನೋಡ. ಶಬ್ದ ಎಷ್ಟು ಸ್ವರೂಪ ಬಳಸ್ತಾರೆ ನಂದಿ ಬಸವಣ್ಣ ನೋಡ ಅನ್ಬೇಕಾಗಿತ್ತಲ್ಲ. ಯಡಿಯೂರು ಸಿದ್ಧಲಿಂಗ ಅವನಂತ ದೊಡ್ಡ ತಪಸ್ವಿಗಳಂತೂ ಹಿಂದೂ ಬಂದಲೇ ಮುಂದೆ ಬರ್ತಾರೆ ಗೊತ್ತಿ, ಅವನ ಹೆಸರು ಹೇಳ್ಕೊಂತ ಹೋಗೋದಾರ ದೊಡ್ಡ ಹಬ್ಬ. ತೋಂಟದ ಸಿದ್ಧಲಿಂಗ ಹೇಳ್ತಾರೆ, ಅನಾದಿ ಪರಶಿವ ತತ್ವದಲ್ಲಿ ಜ್ಞಾನ ಚಿತ್ತು ಉದಯವಾಯಿತು, ಆ ಮಹಾಜ್ಞಾನ ಚಿತ್ ಸ್ವರೂಪವೇ ಸಂಗನ ಬಸವಣ್ಣ ನೋಡ. ಆ ಬಸವಣ್ಣನಿಂದ ನಾಗವಾಯಿತು, ಬಿಂದುವಾಯಿತು, ಕಳೆಯಾಯಿತು, ಸಮಸ್ತ ಲೋಕಾದಿ ಲೋಕಗಳಾದವು ಬಸವಣ್ಣನಿಂದ ಲಿಂಗವಾದ ಕಾರಣ ಬಸವನೇ ಅನಾದಿ ಎಂಬೆ, ಲಿಂಗವೇ ಆದಿ ಎಂಬೆ ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭು ಎನ್ನುವಂತ ಮಾತನ್ನ ಯಡಿಯೂರು ಸಿದ್ದಲಿಂಗೇಶ್ವರ ಹೇಳ್ತಾರಲ್ಲ, ವಿರಕ್ತರ ಮಹಾಗುರು ಹೇಳ್ತಾರಲ್ಲ, ಯಾಕೆ ನಮ್ಮಂತ ಸ್ವಾಮಿಗಳು ಒಪ್ಪಿಕೊಳ್ಳಕ್ಕೆ ಇನ್ನೂ ಅಭಿಮಾನ ಕಾಡ್ತಾರೆ. ಇನ್ನೂ ಮುಂದುವರೆದು ಹೇಳ್ತಾರೆ ಅವ್ರು, ಬರೇ ಆಧಾರ ಸ್ವಾಧಿಷ್ಠಾನ ಮಣಿಪೂರಕ ಅನಾಥ ವಿಶುದ್ಧಿ ಆಜ್ಞಾಚಕ್ರದ ಸುದ್ದಿ ಹೇಳ್ತೀರಿ, ಬರೇ ರೇಚಕ ಪೂರಕ ಕುಂಭಕ ಮಾಡಿ ಉಸಿರು ಮ್ಯಾಲೆ ತಗೊಂಡು ಉಸಿರು ಕೆಳಗೆ ಬಿಡ್ತೀರಿ, ಉಸಿರು ತಗೊಂಡು ಉಸಿರು ಬಿಡದ್ರೊಳಗ ನಾ ಉಸಿರ ಹೊಲಿತೋ ಮಾರ, ಯಾಕಂದ್ರೆ ಕರೆಸ್ತಲ್ಲದ ಇಷ್ಟು ಲಿಂಗ ನೋಡ್ರಿ ಅಂತ ಹೇಳಿದ್ರಲ್ಲ ಅವರು. ಈ ಯೋಗಗಳು ನಮ್ಗೆ ಯಾಕೆ ಗೊತ್ತಾಗಿಲ್ಲ? ಆಜ್ಞಾಚಕ್ರದ ಅವಿರಳ ಸುಧ್ಯಾನ ಪೀಠದೊಳಗ ಅಮೃತಮಯ ಲಿಂಗವ ಕಂಡೇನಯ್ಯ, ಆ ಲಿಂಗ ಸಂಘದಿಂದ ಉತ್ಪತ್ತಿ ಸ್ಥಿತಿ ಪ್ರಳಯವ ಗೆಲಿದೆನಯ್ಯ, ಉತ್ಪತ್ತಿ ಸ್ಥಿತಿ ಪ್ರಳಯವ ಗೆಲಿದು ನಿತ್ಯ ನಿರಂಜನ ಪ್ರಸಿದ್ಧ ಪ್ರಸಾದಿಯಾದನಯ್ಯ, ಆ ಪ್ರಸಿದ್ಧ ಪ್ರಸಾದವೇ ಒಂದು ಎರಡಾಗಿ ಎರಡು ಮೂರಾಗಿ ಮೂರು ಆರಾಗಿ ಆರು ಮೂವತ್ತಾರಾಗಿ ಮೂವತ್ತಾರು ಇನ್ನೂರ ಹದಿನಾರಾಗಿ ಪಿಂಡಾಂಡದಲ್ಲಿ ಬೆಳಗುತ್ತಿರುವ ಕಣ್ಣ ಇದು ಕಾಯ ಕೈಲಾಸ ಪರಿ ಹೇಳ್ರ ಕಾಯ ಕೈಲಾಸ ಪರಿ ಪಿಂಡಾಂಡದಲ್ಲಿ ಬೆಳಗಾಕತಿ. ಈ ಸಾಧನೆ ಕೃತಾಯುಗದಲ್ಲಿ ಸಾಧ್ಯವಿಲ್ಲ, ಈ ಸಾಧನೆ ತ್ರೈತಾಯುಗದಲ್ಲಿ ಸಾಧ್ಯವಿಲ್ಲ, ಈ ಸಾಧನೆ ದ್ವಾಪಾರದವರಿಗೂ ಸಾಧ್ಯವಿಲ್ಲ, ಈ ಸಾಧನೆ ನಿಮ್ಮ ಶರಣ ಸಂಗನ ಬಸವಣ್ಣ ಮೊದಲಾದ ಪ್ರಭುತರಿಗೆ ಸಾಧ್ಯವಲ್ಲದೆ ಅಜಾಹರಿ ಸುರ ಮನುಮುನಿಗಳಿಗೆ ಅಸಾಧ್ಯವಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭು ಅಂತ ಹೇಳಿದ್ರಲ್ಲ, ಯಾಕೆ ನಮ್ಮ ಯೋಗಿ ಒಂದು ದೊಡ್ಡದಂತ ಹೇಳ್ಕೋಬಾರ್ದು ನೀವು? ಅಷ್ಟಾಂಗ ಯೋಗಗಳು ಕಷ್ಟವೇನೋ ಮಗನೇ, ಎಂದಿಷ್ಟಲಿಂಗವನ್ನು ಸೃಷ್ಟಿಸುತ್ತ ಕರಕ್ಕಿಂತ ಶ್ರೇಷ್ಠ ಶ್ರೀ ಗುರುವೇ ಕೃಪೆಯಾಗು, ಹಲವು ಯೋಗವ ಮಾಡಿ ಫಲವೇನು ಮಗನೇ ಎಂಬಲಿದು ಲಿಂಗಾಂಗ ಸುಲಭ ಯೋಗವ ನೋಡಗಲಿಸಿದ ಗುರುವೇ ಕೃಪೆಯಾಗಂತ ಅನ್ನೋರು ನೀವ ಕ್ಯಾಸೆಟ್ ಹಾಕೊಂಡು ಕಪಾಲ ಬಾತಿ ಪ್ರಾಣಾಯಾಮ ಮಾಡಿ ಮತ್ತೆ ಚಪ್ಪಾಳೆ ಹೊಡೆಯುವುದು ನೀವ ಯಾರು ಹೇಳೋ ನೋಡ್ಬೇಕು ಹೇಳೋ ಯಾರಿ? ಸಹಜ ಶಿವಯೋಗ ಮಾಡ್ತೀವಿ, ಇಷ್ಟು ಲಿಂಗ ದೀಕ್ಷಾ ಮಾಡ್ತೀವಿ ಅಂದ್ರೆ ನಾನು ಆ ಪ್ರಾಣಿ ಮಾಡಿ ಹತ್ತು ಮಂದಿ ಬರೋದಿಲ್ಲ, ಅವ್ರು ಹತ್ತು ದಿನದಾಗ ಪ್ರವಚನ ಕಟದ 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 ಮೂರ್ತಿ ಮಾಡಿದಾಗ ಸಾವಿರ ಮಂದಿ ಕೇಳ್ಯಾರ ನೂರು ಮಂದಿ ಬಂದು ಕೂತ.
ಯಾರೋ ಒಂದು ದೊಡ್ಡ ಪ್ರಮಾಣದಲ್ಲಿ ಬ್ಯಾನರ್ ಹಾಕೊಂಡು ಇಂಥವ್ರು ಬರ್ತಾರಂದ್ರೆ ಅವ್ರು ಬರೋಕ್ಕಿಂತ ಮೊದಲು ತೋಡ್ ಹೋಗಿ ಇಲ್ಲಿ ಮಠ ಅಲ್ಲಿ ಮಠ ಹಾಸಿಗೆ ಹಾಕೊಂಡು ಕೂತಿರ್ತೀರಿ. ಯಾಕೆ ನಮ್ಮದನ್ನು ಖಬರ್ ನಿಮಗೆ ಇರಲಿಲ್ಲ, ನಮ್ಮ ಯೋಗದ ಬಗ್ಗೆ ನಿಮಗೆ ಅಭಿಮಾನ ಇರಲಿಲ್ಲ, ನಿಮ್ಮ ಅಪ್ಪನ ಬಗ್ಗೆ, ನಿಮ್ಮ ಅವನ ಬಗ್ಗೆ, ನಿಮ್ಮ ವಚನ ಸಾಹಿತ್ಯದ ಬಗ್ಗೆ ನಿಮಗೆ ಅಭಿಮಾನ ಇಲ್ಲ. ಸುಮ್ಮನೆ ಮತ್ತೊಬ್ಬರು ಬೇಕು ಅಂತ ಕೂತ್ರಿ, ಏನಾಗೋಯ್ತು ಸ್ವಾಮಿ? ಸುಮ್ಮನೆ ಬಯ್ಯವರಿಂದ ಮಂದಿ ಬಾಳ ಕಳ್ಕೊತೀವ, ಒಂದು ಮಾತ್ರ ಕಡೆ ಬಯ್ಯವರಿಂದ ಮಂದಿ ಬಾಳ ಕಳ್ಕೊತೀವಿ. ಏನು ಮಾಡಕ್ ಬರಲಾರದ ಪರಿಸ್ಥಿತಿ ಒಳಗೆ ಕುಂತು ಬಿಟ್ಟಿವಿ ನಾವೆಲ್ಲ ಸ್ವಾಮಿಗಳು. 100 ಹೆಜ್ಜೆ ನಡೆದು ಬಂದೀವಿ, ಹೊಳ್ಳಿ ಹೊಂಕಿವ ಸಂಕಟ ಇದ್ರಾಗ ಬಂದೀವಿ. ಮುಂದೆ ಬದುಕಬೇಕು ಅನ್ನೋದು ಗೊತ್ತಿಲ್ಲ, ಬಾಳಬೇಕು ಅನ್ನೋದು ಗೊತ್ತಿಲ್ಲ. ನಮ್ಮ ಬಸವಣ್ಣನ ಕಾಯಿ ಕೇಳ್ತೀರಿ, ಮನೆ ಹೊಂಕೀರಿ, ನಿಮ್ಗೆ ಹೆಂಡ್ರ ಅದಾರ, ಮಕ್ಕಳದಾರ, ಬೀಳಿಕಿನ ಮನೆ ಅದಾವ. ನಮ್ಮ ಬಸವಣ್ಣ ಪರಿಸ್ಥಿತಿ ಎಷ್ಟು ಕೆಟ್ಟ ಗೊತ್ತ? ಸ್ವಾಮಿಗಳನ್ನ ಅಪ್ಪಕೊಂಡವ್ರ ಹಣೆ ಬಾರ ಎಷ್ಟು ಕೆಟ್ಟ ಗೊತ್ತ? ಬಿದ್ದ ನೋಡಪ್ಪ ಸ್ವಾಮಿ ಬೆಳೆ ಬೆಳಕೊಂಡು ಕಿತ್ತರಿಗೆ ಬಂದಾನ ಅಂತಾರೆ ಮಕ್ಕಳು. ಎತ್ತರು ಎತ್ತ ನೋಡಪ್ಪ ಮಗ ಹೊಂಟಿಯಿಂದ ಗಾಡಿ ತಿರುಗುತ್ತೆ, ನೀನು ಹೊಳೆ ಗುರಿ ಗೊತ್ತಾಗಲ್ಲ ಕರೆಕ್ಟ್. ಏನ್ ಮಾಡೋದಪ್ಪ ನಾವಿನ್ನ? ಹಂಗ ಮಾಡಿದ್ರ ಹಂಗ ಅಂತೀರಿ, ಹಿಂಗ ಮಾಡಿದ್ರೆ ಹಿಂಗ ಅಂತೀರಿ, ಬದುಕುದ್ರ ಹೆಂಗ ಹೇಳ ನಾವು ಸ್ವಾಮಿ? ನೀ ಹೇಳ್ತೀನಿ, 10 ಜೊತೆ 11 ಮಾಡಿ ಹೊಲ್ಕೆ ಮಾಡ್ಕೊಂಡು ನಾವು ಬದುಕಬಾರದು. ಇವತ್ತಿದ್ರ ಬಂದೀವಿ ಅಂದ್ರ ಸಾಯೋ ಮಠ ನಾವು ಬಸವಣ್ಣನಾದ ಬದುಕ್ತೀವಿ. ಯಾಕಂದ್ರೆ ನಮ್ಮವ್ರು ಹೇಳ್ಯಾರ, ಮುಳುಗುಂದದ ಬಾಲ್ಯದ ಮಾಂತ ಸ್ವಾಮಿಗಳು ಹೇಳ್ಯಾರ, ನಿಮ್ಮ ಸಂತತಿ ಯಾವ್ದು ಅಂತ ಕೇಳಿದ್ರಂತ ಅವ್ರನ್ನ ನೀವು ರಾಮಾಯಣವನ್ನು ಹೇಳ್ಕೊಳ್ಳೋದಿಲ್ಲ, ನೀವು ಮಹಾಭಾರತವನ್ನು ಹೇಳ್ಕೊಳ್ಳೋದಿಲ್ಲ, ನೀವು ಶ್ರುತಿಗಳನ್ನು ಹೇಳ್ಕೊಳ್ಳೋದಿಲ್ಲ, ವೇದಗಳನ್ನು ಹೇಳ್ಕೊಳ್ಳೋದಿಲ್ಲ, ಯಾವ್ದು ನಿಮ್ಮ ಸಂತತಿ ಅಂತ ಕೇಳಿದ್ರೆ ಹೇಳಿದ್ರಂತ ಬಾಲ್ಯದ ಮಾಂತ ಸ್ವಾಮಿಗಳು, ನಮ್ಮದು ಬಸವರ ಸಂತತಿ, ಪ್ರಭು ಸಂತತಿ, ನೀಲಾಂಬಿಕ ಸಂತತಿ. ಯಾಕೆ ಸ್ವಾಮಿ ಎಂತೆಂಥವ್ರು ಮಾಡಿ ಹೋಗ್ಯಾರ, ಎಷ್ಟು ತ್ರಾಸ ತಗೊಂಡು ಬಿದ್ದಾರ ಬಾಲಿನ ಮಾಂತ ಸ್ವಾಮಿ ಬಸವತತ್ವ, ಎಷ್ಟು ತ್ರಾಸ ತಗೊಂಡು ಬಿದ್ದಾರೆ ಕರಮಠದ ನಾಗಭೂಷಣ ಶಿವೇಗಳು, ಎಷ್ಟು ತ್ರಾಸ ತಗೊಂಡ ಕಲಬುರಗಿ ಶರಣಬಸಪ್ಪ ಮಾಡಿದ್ದೆ ಅಂತ ಊರು ಬಿಟ್ಟು ಹೊರಗೆ ಹಾಕಿದ್ರೆ ಅವನು, ಎಷ್ಟು ತ್ರಾಸು ತಗೊಂಡ ಶಿಶುನಾಳ ಸರಿಪ 18 ಪುರಾಣ ನನ್ನ ಮಗಲಾಗ ಪ್ರಭುಲಿಂಗ ಲೀಲಾನನ ತೆರಿಮ್ಯಾಗ ಬಸವಣ್ಣನಂತ ಭಕ್ತರಿರ್ಬೇಕು, ಪ್ರಭುದೇವರಂತ ಜಂಗರಿರ್ಬೇಕು, ಜಗತ್ತು ಸುಧಾರಿಸಕ್ಕೆ ಜಂಗಮರಿರ್ಬೇಕು, ಅಂಗೈ ಒಳಗೆ ಇಷ್ಟು ಲಿಂಗ ಇರಬೇಕು, ಅಲ್ಲ ಅಂತ ನಾಮ ಹೃದಯ ಒಳಗಿರ್ಬೇಕು, ಅಲ್ಲ ಬೇರೆಲ್ಲ, ಅಲ್ಲಮ್ಮ ಬೇರೆಲ್ಲ, ಇಬ್ಬರನ್ನು ಒಂದು ಮಾಡಿದ ಜಗತ್ತಿಗೆ ಬಸವಣ್ಣ ಕೊನೆ ತರಕಬೇಕು, ಶಿಶುನಾರದೇಶದ ಪಾದಕ್ಕೆ ಮುಟ್ಟಿರ್ಬೇಕಂತ ಹಾಡಿದ್ನಲ್ಲ. ಎಷ್ಟು ಮಂದಿ ಒಂದು ಶರೀಫನ ಅರ್ಥ ಮಾಡ್ಕೊಂಡಿದ್ರ, ಎಂತೆಂಥವ್ರು ಬಂದು ಹೋಗ್ಯಾರ. ಆದ್ರೆ ನಾವು ರಾಮಾಯಣ ಮಹಾಭಾರತ ಐರಾವಣ ಮೈರಾವಣ ನಾಟಕ ಆಡಿದಂಗೆ ಬಸವ ಪುರಾಣ ಹಚ್ಚಲಿಲ್ಲ, ಭಗವಲಿಂಗಿಲೆ ಓದಲಿಲ್ಲ, ಬಸವಾದಿ ಭಕ್ತರ ಬಗ್ಗೆ ಅಭಿಮಾನ ತಿಳ್ಕೊಳ್ಳಿಲ್ಲ, ನಮ್ಮ ನಮ್ಮ ಮನೆ ಒಳಗೆ ಬಸವಣ್ಣನ ಫೋಟೋ ಹಾಕಲಿಲ್ಲ. ಆದರೂ ನಮ್ಮವ್ರು ಎಷ್ಟು ಚಲೋ ಕೆಲಸ ಮಾಡ್ಯಾರ ಅಂದ್ರೆ, ಹೆಣ್ಣು ಹುಟ್ಟಿದ್ರೆ ನೀಲವ ಅಂತ ಹೆಸರಿಟ್ಟಾರ, ಗಂಡು ಹುಟ್ಟಿದ್ರೆ ಬಸಪ್ಪ ಅಂತ ಹೆಸರಿಟ್ಟಾರೆ. ಇಷ್ಟು ಉಳಿಸ್ಕೊಂಡು ಬಂದಾರ ನಾವು, ಎಲ್ಲಿಂದ ಬಂದೀವ ಹಿರೇಮಠದವರೊಳಗೆ ಜನಬಸೈ ಅಂತ ಬಂದ, ಬಸೈ ಅಂತ ಬಂದ, ಏನು ಗಂಟಾಕರಣ, ಗಜಕರಣ, ರೇಣುಕಾಚಾರ್ಯ, ಕೋಪಕರ್ಣದಿಂದ ಬಂದ ನೀನು? ಇಲ್ಲ, ಅಲ್ಲಿಂದ ಬಂದವಣ್ಣ, ಎಲ್ಲಿಂದ ಬಂದವರು? ಕಲ್ಯಾಣದಿಂದ ಬಂದವಣ್ಣ. ಊರಿಗೆ ಒಂದೊಂದು 96,000 ಜಂಗಮಗಣಗಳನ್ನು ತಯಾರು ಮಾಡಿ ಕೊಳಾಗ ಇಷ್ಟು ಲಿಂಗ ಕಟ್ಟಿ ಕೈಯಾಗ ಜೋಡಗಿ ಕೊಟ್ಟು ವಚನ ಸಾಹಿತ್ಯಗಳ ಕಟ್ಟು ಕೊಟ್ಟು ವಿಭೂತಿ ಕೊಟ್ಟು ಲಿಂಗ ಹಾಕೊಟ್ಟು ಸಾರಿಕೊಂತ ಹೋಗ್ರಪ್ಪ, ನೀವು ಈ ದಿಕ್ಕಿ ಕೋರಿ, ನೀವು ಈ ದಿಕ್ಕಿ ಕೋರಿ, ನೀವು ಈ ದಿಕ್ಕಿ ಕೋರಿ ಅಂತ ಕಳಿಸಿದ, ಯಾರ್ಯಾರು ಯಾರ್ಯಾವ ಊರಿಗೆ ಬಂದು ಲಿಂಗ ದೀಕ್ಷೆ ಮಾಡಿ ಆ ಊರಾಗ ಉಳ್ಕೊಂಡ್ರು, ಒಂದು ಊರಿ ನಿರಂತರ ಮಾಡಿದ್ರು, ಹಿರೇಮಠನವ್ರ ಅಂತ ಹೆಸರು ಬಂತು, ಒಂದಿಟ್ಟು ಬಡ ಮಕ್ಕಳು ಇಟ್ಕೊಂಡು ಮಠದಾಗ ಸಾಲಿ ಕಲ್ಸಕ್ಕಂದ್ರೆ ಸಾಲಿ ಮಠದವ್ರ ಅಂತ ಹೆಸರು ಬಂತು, ಒಟ್ಟು ಕಂಚಿ ಭಿಕ್ಷೆ ಮಾಡ್ಕೊಂಬ ದಾಸೋ ಇಟ್ರ ದಾಸೋ ಮಠದವ್ರ ಅಂತ ಹೆಸರು ಬಂತು. ಎಲ್ಲ ಮಠಗಳಿಗೂ ಮೂಲ ಮಠ ಬಸವ ಕಲ್ಯಾಣ ಮಠ. ನೆನಪಿ ಅಭಿಮಾನ ಕಾಣಕತ್ತದ ಹೇಳ್ಕೊಳಕ್ಕೆ, ಯಾಕೆ ಅಭಿಮಾನ ಕಾಣಕತ್ತಂದ್ರೆ ಬಸವಣ್ಣನ ಅಪ್ಪಕೊಂಡ್ರೆ ನಾವು ಮಾಡೋ ಕೆಲವು ಹೊರಕಟ್ಟಿಗೆ ಬ್ರೆಕ್ಟ್ ಹೊಳ್ತಾವ ಬಸವಣ್ಣ. ಮತ್ತವ್ರು ಕೇಳಿದ್ರೆ ಏನು ಹೊಲ್ಕಟ್ಟಿಗಿರಿ ಅಂತಂದ್ರೆ, ಏನಿಲ್ಲ, ರುದ್ರಾಭಿಷೇಕ ಕೊಡ್ಬೇಕಾಕತಿ, ಹೋಮಾವನ ಕೊಡ್ಬೇಕಾಕತಿ, 28 ಪೂಜೆ ಕೊಡ್ಬೇಕಾಕತಿ, ಕಳಸ ಇಡಕ್ಕೆ ಊರು ಕೊಡ್ಬೇಕಾಕತಿ, ಜ್ಯೋತಿಷ್ ನೋಡಿ ಕೊಡ್ಬೇಕಾಕತಿ, ಅಸಲಿ ಪಂಚಾಂಗ ಕೊಡ್ಬೇಕಾಗ, ಇಟ್ಟೆಲ್ಲ ಬಿಟ್ಟರೆ ಮಠ ಆಗೋದು ಹೆಂಗ, ಸ್ವಾಮಿ ನಡೀರಿ ಹೆಂಗ, ನಮ್ಮ ಕಾರ್ ಬಂದು ಓಡೋದಂಗ ಅಂದ್ರು, ಅಯ್ಯೋ ಇದಕ್ಕೆ ಹೇಗ್ರಿ ನೀವು ಬಸವಣ್ಣನ ಹೇಳವಲ್ಲ, ಇದಕ್ಕೆ ಹೇಗ್ರಿ ನೀವು ಬಸವಣ್ಣನ ಹೇಳವಲ್ಲ, ಮೊದಲ ಹೇಳಿಬಿಟ್ಟಿದ್ರೆ ಸಾಕಾಗಿತ್ತಲ್ರಿಪ್ಪ, ಕಲ್ಯಾಣದಾಗ ಕಸ ಗುಡಿಸುವಂತ ಹೆಣಮಗಳು ಹೇಳಲ್ಲ, ಅದಾದ್ರೆ ನಿಮಗೆ ಅರ್ಥ ಆಗ್ಲಿಲ್ಲ. ಏನು ಅರ್ಚನೆ ಪೂಜನೆ ನಿಯಮವಲ್ಲ, ಮಂತ್ರ ತಂತ್ರ ನಿಯಮವಲ್ಲ, ಧೂಪ ದೀಪಾರತಿ ನಿಯಮವಲ್ಲ, ಪರದನ ಪರಸತಿ ಪರದೈವಗಳಿಗೆ ಅರಗದಿ ಪೂಜೆ ನಿಯಮ, ನೀವು ಶಂಭು ಚಕ್ಕೇಶ್ವರನಲ್ಲಿ ಕಾಣಿರಣ್ಣ ನಿತ್ಯ ನಿಯಮ ಅಂತ ಹೇಳಲ್ಲ, ಆ ಸತ್ಯಕ್ಕೆ ಮಾತ್ರ ನಮ್ಗೆ ತಿಳಿಯಲ್ಲಂದ್ರೆ ಬುದ್ಧಿ ಅಂತ ಕೇಳಿದ್ರೆ, ಅವ್ರು ಹೇಳಕ್ ಮನಸ್ಸು ಒತ್ತೈತಿ ಕರೀರಿ, ಆದ್ರೆ ಸಮಾಜ ಕೇಳೋದಲ್ಲ, ನಮ್ಮ ತಿರುಗಿ ಕೊಡ್ತಕ್ಕಂತ ಹೇಳ್ಕೊಂಡು ಹಂಗಾರೆ ನಾನು ಈ ಭಾಗಕ್ಕೆ ಒಂದು 3 ವರ್ಷ ಹೇಳಿದ್ದೀನಿ, ಸಮಾಜ ನನ್ನ ತಿರುಗಿ ಒಗಿಬೇಕಾಗಿತ್ತು, ಒಗದಿಲ್ಲ, ಇವತ್ತು ಭಾಳಷ್ಟು ಸಮಾಜ ನನ್ನ ಬಿಟ್ಟಿರ್ಬೋದು, ಆದ್ರೆ ಅಲ್ಲಲ್ಲಿ ಅಲ್ಲಲ್ಲಿ ಬಸವಣ್ಣನ ಹೆಸರು ಹೇಳಿದ್ರೆ ಅಪ್ಕೊಳ್ಳುವಂಥ ಜನ ಅದಾರ, ಅವ್ರು ಅಪ್ಕೊಂಡಾರ, ಅವ್ರು ನಮ್ಮ ಬದುಕಿಸ್ತಾರ ಅನ್ನುವಂಥ ಭರವಸೆ ಇವತ್ತು ಅದು ನಮ್ಮ ರಕ್ತಗತವಾಗಿ ಬಂದೈತದು. ಯಾರು ಏನು ಮಾಡಿದ್ರು ಕೂಡ ನಮ್ಮ ಹೃದಯಗಳು ಬಸವಣ್ಣನ ತೆಗೆದು ಯಾಕೆ ಸಾಧ್ಯ ಇಲ್ಲ, ಅದು ಹೃದಯದಿಂದ ಬಂದೈತದು, ಸಂಸ್ಕಾರದಿಂದ ಬಂದಂತದ್ದು. ಹಂಗೆ ಬಾಲ್ಯವಲ್ಲದ ಸಂಸ್ಕಾರ ಕೂಡ ನಿಮ್ಮ ಮಕ್ಕಳಿಗೆ ಇನ್ನೊಬ್ಬ ಚಂದ ಬಸವಣ್ಣ ತಾನ ಬರ್ತಾನೆ, ಇನ್ನೊಬ್ಬ ಪ್ರಭುದೇವರು ತಾನ ಬರ್ತಾನೆ, ಸಂಸ್ಕಾರ ಕೊಡ್ರಿ. ಇವತ್ತು ಮಕ್ಕಳಿಗೆ ಒಂಟಿಗಾಲಿ ಮೇಲೆ ನಿಂದ್ರಿಸಿ
ಸಹನಾಭವತು ಸಹನೋಪನಂತು ಸೌಕಿರ್ಯಂರಿ ತೇಜಸ್ವಿ ನಾವಧೀತಮಂತು ಮತ್ವಿ ಶಾಂತಿ ಈ ಶಾಂತಿ ಅಂತ ಅನಿಸ್ತಿರ್ಕರೆ ಅದು ಹೇಳಿದವ್ರಿಗೂ ತಿಳಿದಿಲ್ಲ, ಹೇಳಿದ್ದವ್ರಿಗೂ ತಿಳಿದಿಲ್ಲ. ಬಸವಣ್ಣ ಬರೋಕ್ಕಿಂತ ಮೊದಲು ಕದ ಹಾಕೊಂಡು ಊಟ ಮಾಡ್ತಿದ್ರು ನೆನಪಿರಲಿ, ಬಸವಣ್ಣ ಬರೋಕ್ಕಿಂತ ಮೊದಲು ಪರ್ರೆ ಬಿಟ್ಕೊಂಡು ಊಟ ಮಾಡ್ತಿದ್ರು. ಬಸವಣ್ಣ ಬಂದ ಮೇಲೆ ಎಲ್ಲಾರನ್ನು ಒಂದೋ ಪಂಕ್ತಿಯಾಗ ಕುಂತು ಉಣಿಸಿದ ದಾಸೋಹಿ ಬಸವಣ್ಣ, ದಾಸೋಹ ಕಲಿಸಿದನ ದೇಶ ದೇಶ ಅಲ್ಲ ಹೊಸ ಮಾತ ಕೇಳುತ್ತಲಿ ಮಾಸಿದನು ವೇದ ಖುಷಿ ಎಂದು ವೇದ ಸುಳ್ಳದ ಓ ಮರಯ ಯಾಕೆ ಶ್ರೇಷ್ಠರು ಮೇಧಾರ ಕೇತಯ್ಯ ವಾದ ಕೂಡದೆ ಕಂಡ ನಾದಾಗಿಲ್ಲೆಂದು ವೇದಗಳು ವಚನಗಳು ಬೋಧಿಸುವ ಮಿಗಳು ಜನಕ್ಕೆಂದು. ನಾವು ಸಣ್ಣವರಿದ್ದಾಗ ನಮ್ಮ ಅಮ್ಮ ಕೂಡ ಈ ಹೆಣ್ಮಕ್ಳ ಮೈ ನೆನೆದಾಗ ಆರತಿ ಮಾಡಕ್ ಹೋಗ್ಬೇಕಾರ ಈ ನಾವು ಹೆಣ್ಣು ಮೊಮ್ಮಕ್ಳ ಮನೆಯಾಗ ಗ್ರಾಮ ಮನೆಗೆ ಬೆಳೆದವ್ರು ನಮ್ಮ ಅಮ್ಮನ ಸೀರೆ ಹಿಡ್ಕೊಂಡು ಹೋಗಿದ್ ನಾನು ಸಣ್ಣ ಇರ್ತಿದ್ದೆ ಅಲ್ಲಿ ಆರತಿ ಮಾಡ್ಬೇಕಾದ್ರು ಭಾಳ ಚೆನ್ನಾಗಿ ಹಾಡ್ತಿದ್ರು, ಅವ್ರು ಏನು ಹಾಡ್ತಿದ್ರು ಗೊತ್ತಿಲ್ಲ, ಆದ್ರೆ ಮಾತ್ರ ಅವ್ರು ಹಸೆ ಒಳಗೆ ಹಾಡಿಟ್ಟಂಗೆ ಸ್ವಲ್ಪ ದೇವ್ರ ನಮ್ಗೆ ನೆನಪಿನ ಶಕ್ತಿ ಭಾಳ ಕೊಟ್ಟ ನಾನು ಸುಮ್ಮನೆ ಕೇಳ್ತಿದ್ದೆ. ನಾವು ಕೇಳಿ ಹೊರಗೆ ಬಂದು ಹಂಗಿಸೋದಂತಾರಲ್ಲ ಹಂಗೆ ಅವ್ರಂಗೆ ಹಂಗಿಸುವಂತ ಬರ್ತಿದ್ವಿ, ಹಂಗೆ ಹಂಗಿಸಿ ಬರ್ಬೇಕಾಗಿರುತ್ತೆ ನನ್ನ ಹೃದಯದೊಳಗೆ ಉಳಿದಾವ. ಎಷ್ಟು ಚಲೋ ಹಾಡ್ತಿದ್ರು ಅಂದ್ರೆ ಅವರು ಕಲ್ಯಾಣದೂರೊಳಗ ಕಲ್ಲ ದೇವರ ಸುದ್ದಿ ಎಲ್ಲಿ ನೋಡಿದರಿಲ್ಲ ಹಾಡದವರು. ಇದನ್ನ ಯಾರು ಹಾಡ್ಯಾರ ಹೊಲದಾಗ ಕಡೆ ಕಿತ್ತು ಹೆಣ್ಣು ಕಲ್ಯಾಣದೂರೊಳಗ ಎಲ್ಲಿ ನೋಡಿದರಲ್ಲಿ ಕಲ್ಲ ದೇವರ ಸುದ್ದಿ ಇಲ್ಲವ ಕಲ್ಲ ದೇವರ ಸುದ್ದಿ ಇಲ್ಲ ನಮ್ಮವ್ವ ಕರದಿಷ್ಟ ಲಿಂಗ ಕೊಟ್ಟ ಬಸವಣ್ಣ. ಗುಡಿಯಾಗಿನ ದೇವರೆಲ್ಲ ಮಾಮನಿ ಮುಂದು ಹೋಗಿ ನಮ್ಮ ಹೊಟ್ಟಿಗೆ ಕಾಲ ಕೊಟ್ಟೆ ಅಲ್ಲೋ ಬಸವಣ್ಣ. ಗುಡಿಯಾಗಿನ ದೇವರೆಲ್ಲ ಬಸವಣ್ಣನ ಮನೆ ಮುಂದೆ ಬೈಕೊಳಕತ್ತೋದು ಯಾಕಂದ್ರೆ ಬಂದು ಮರ ಏನು ನಮಗೆ ನೀರು ಹಾಕೋರಿಲ್ಲ, ನಮಗೆ ಒರೆಸೋರಿಲ್ಲ, ನಮಗೆ ಇವತ್ತೇ ಹತ್ತೋರಿಲ್ಲ, ಬಣ 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 ಅನ್ನಕ್ಕಂಥವು ಬುದ್ಧನ ಕಾಲದಾಗ ಆದ ಹಣೆ ಮರ ನಿನ್ನ ಕಾಲಕ್ಕೆ ಬಂತಲ್ವೋ ಎಂಬ ಅಂತ ಹೆದರಕಂತವು ಹೆದರಿದ್ರು ಅಂತ ಲಿಂಗಗಳು ಹೆದರಿದ್ರು ಅಂತ ಲಿಂಗಗಳು ಹೆದರಿ ಮಾತಾಡ್ಕೊಂಡು ಅಂತ ಅಲ್ಲಮ್ಮ ಪ್ರಭು ಬಂದ ಶ್ರೀ ಚನ್ನ ಬಸವಣ್ಣ ಬಂದ ಗೋಡಿಯಾಗಿನ ದೇವರೆಲ್ಲ ಗಪ್ಪಾದವ ಕರದಿಷ್ಟ ಲಿಂಗ ಮಾತಾಡ್ಯಾವ ಲಿಂಗ ಮಾತಾಡಕ್ಕ ಕೈಯಾಗಿ ಲಿಂಗ ಮಾತಾಡ ಸೋಮಾರವೆನ್ನೋದು ಯಾರ ಮಾಡ್ಯಾರೋ ಯಾರು ಮಾಡ್ಯಾರ ಅಂತ ಹೇಳ್ತಾಳಕ್ಕಿ ಮಾತಿದ್ರು ನೋಡ್ರಿ. ಸೋಮಾರವೆನ್ನೋದು ಯಾರ ಮಾಡ್ಯಾರೋ ದೇವ ಶ್ರೀ ಗುರು ಚನ್ನ ಬಸವಣ್ಣ ಮಾಡ್ಯಾನ ಸೋಮಾನವ. ಸೋಮಾನ ಪದ ಹಾಡಾಗ ಸಹಿತ ಚನ್ನ ಬಸವಣ್ಣ ಕಲಿಸಿದ್ರು ಇಂತಹ ಪುಣ್ಯಾತ್ಮ ಮನುಷ್ಯರು. ಸಂತಿ ಒಳಗ ಹೋಗಿ ಚಿಂತಿ ಮಾಡದೆ ತಂದೆ ಕರದಿಷ್ಟ ಲಿಂಗ ಕೊರಳೊಳಗ ಕರದಿಷ್ಟ ಲಿಂಗ ಕೊರಳೊಳಗ ಕಟ್ಟಿಕೊಂಡು ವ್ರತ ನಿಮ ಬೇಟೇನೆ ಹಡೆದು ಸೋಮಾನಿಕೊಂಡು. ಹಾಗಾದ್ರೆ ಇವ್ರು ಏನೇ ಕಲಿತಿದ್ರು ಏನು ಓದಿದ್ರು ಇವ್ರು ಯಾರು ಕಲಿಸಿದ್ರು ಇವ್ರಿಗೆ ಕಲಿಸಿದ್ದಿಲ್ಲ ರಕ್ತಗತವಾಗಿ ಶರಣ ಸಂಸ್ಕೃತಿ ಜನಪದ ಸಾಹಿತ್ಯದಲ್ಲಿ ಆತ್ಕಳಿಲಾರ್ದಂಗೆ ಉಳ್ಕೊಂಡು ಬಂದಿತ್ತು. ನಮ್ಮ ಜನಪದರಿಗೆ ತಿಳಿದಷ್ಟು ಬಸವಣ್ಣ ಬಹುಶಃ ಭೀಮಕವಿಗಳು ತಿಳಿದಿದ್ನೋ ಎಂಬ ಚಾಮರಸಗಳ ತಿಳಿದಿದ್ನೋ ಅಷ್ಟು ಚಲೋ ಹಾಡಿದ್ರು. ಎಷ್ಟು ಚಂದ ಹಾಡಿದ್ರು ಅವರು ಎಷ್ಟು ಚಂದ ಅವ್ರು ನೆನೆಸ್ಕೊಂಡ್ರು ಅಂದ್ರೆ ಇವತ್ತು ಅವ್ರಿಗಿಂತಷ್ಟು ಕಳ್ಕಳಿ ಅಭಿಮಾನ ಇವತ್ತು ನಮ್ಮಂತ ಸ್ವಾಮಿಗಳಿಗೆ ಒಂದು ಸ್ವಲ್ಪ ಸ್ವಲ್ಪ ಬಂದು ಬಿಟ್ಟಿದ್ರೆ ಇವತ್ತು ಕರ್ನಾಟಕದಲ್ಲಿ 199 ಬಸವ ಧರ್ಮನ ಇರ್ತಿತ್ತು, ಬಸವ ಧರ್ಮನ ಇರ್ತಿತ್ತು, ಬಸವ ಧರ್ಮನ ಇರ್ತಿತ್ತು. ನಾವು ಬೆಳೆಸಿರಲಿಲ್ಲ, ಮುಚ್ಚಿಟ್ಕೊಂಡು ಕುಂತೀವಿ, ಮುಚ್ಚಿಟ್ಕೊಂಡು ಕುಂತೀವಿ, ನಾವು ಮುಚ್ಚಿಟ್ಕೊಂಡು ಕುಂತೀವಿ, ಹೊರಗಿನವ್ರು ಬಿಚ್ಚಿಟ್ಕೊಂಡು ಕುಂತರು, ಬಿಚ್ಚಿಟ್ಟದ್ದು ಬೆಳ್ಕೊಂತ ಹೋದ್ದು, ಮುಚ್ಚಿಟ್ಟದ್ದು ಕೊಳ್ಕೊಂತ ಹೋದ್ದು. ಈಗ ಏನೋ ಒಂದು 20-21 ಶತಮಾನದಾಗಿ ನಿತ್ಯಾತ್ಮಕ ಭಾವನೆ ಇರಬಾರ್ದು, ನಿತ್ಯಾತ್ಮಕ ಭಾವನೆ ಇರಬೇಕು. ಯಾಕಂದ್ರೆ ಈಗ ಹೋರಾಟದ ತೆರೆದ್ರೆ ಇಷ್ಟು ದಿವಸ ಅದು ಹೋಗಿಬಿಟ್ಟಿತ್ತು. ಹಳ್ಳಿಯಾಗ ಬದನಿ ಪದದಾಗ ಹಾಡಿದ್ರು, ಸೋಬಾನಿ ಪದದಾಗ ಹಾಡಿದ್ರು, ಇಷ್ಟು ಉಳಿಸಿಕೊಂಡು ಬಂದ್ರು. ಆದ್ರೆ ಇನ್ನು ಹೆದರುವಂತ ಕಾಲ ಇಲ್ಲ. ಯಾಕೆ ಅಂತಂದ್ರೆ ದೊಡ್ಡ 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 ಸಂಸಾರಿಕರು ಇವತ್ತೇನು ದೊಡ್ಡ ದೊಡ್ಡ ವ್ಯಾಪಾರ ಮಾಡೋರು ಹೃದಯಗಳನ್ನು ಬಸವಣ್ಣ ಹಕ್ಕು. ನಾವು ಬಣಜಿಗರು ಕರೆಯ ದೇವ ಮಾಡ್ಯಾನ ನಮ್ಮ ನಿಂತ ಬರೆಯ ನಾವು ಬಸವಣ್ಣ ಸಂಪ್ರದಾಯಕರು, ನಾವು ಶಶಿಧರಣಿಗೆ ಸೇವಕರು ಅಂತ ಕೂಡೂರು ಬಸವಲಿಂಗ ಶರಣರು ಹೇಳ್ತಾರೆ. ಕೂಡೂರು ಬಸವಲಿಂಗ ಶರಣರು ಯಾರೋ ಒಬ್ಬರು ಕೇಳಿದ್ರಂತ, ನೀವು ಬಣಜಿಗಾರು ಭಾಳ ಬೇಕಿ ಮ್ಯಾಗ ಒಂದು ಕೆಳಗೊಂಡು ತೂಗ್ತೇನೆ ಅಂತ ತಿಳ್ಕೊಂಡು ಅವ್ರು ಬೇದ್ರಂತ. ಅವಾಗ ಭಾಳ ಚೆನ್ನಾಗಿದ್ರಂತವ್ರು, ನಾವು ಬಣಜಿಗರು ಕರೆಯ ದೇವ ಮಾಡ್ಯಾನ ನಮ್ಮ ನಿಂತ ಬರೆಯ ನಾವು ಬಸವನ ಸಂಪ್ರದಾಯಕರು, ನಾವು ಶಶಿಧರಣಿಗೆ ಸೇವಕರು, ಸತ್ಯವೆಂಬುವ ತಕ್ಕಡಿ ಹಿಡಿದು ನಿತ್ಯ ಲೋಕಕ್ಕೆ ಬೆಳಕಾದವರು, ನಾವು ಬಣಜಿಗರು ಕರೆಯ ನಮ್ಮನ್ನು ದೇವ ಮಾಡ್ಯಾನ ಹಿಂತಪ್ಪರೆ ಅಂತ ಮೈಲಾರ ಬಸವಲಿಂಗ ಶರಣರ ಕಾಲದಲ್ಲಿ ಕೂಡಲೂರು ಬಸವಲಿಂಗ ಶರಣರ ಅಂತ ಒಬ್ರು ಬರ್ತಾರ. ಅವ್ರು ಹಾಡಿದ್ರು, ಹಿಂದಿನವರು ನಮಗೆ ಪರಂಪರೆ ಹಾಕಿಕೊಟ್ಟ ಬಸವಾದಿ ಪರ್ವತರ ನಂತರ 101 ವಿರಕ್ತರು, ತೋಟದ ಸಿದ್ಧಲಿಂಗ ಯತಿಗಳು, ಗಣಮಠ ಶಿವಯೋಗಿಗಳು, ವಿಜಯ ಮಹಂತ ಸ್ವಾಮಿಗಳು, ಬಿದರಿ ಕುಮಾರ ಶಿವಯೋಗಿಗಳು,
ಹಾನಗಲ್ ಕುಮಾರ ಸ್ವಾಮಿಗಳು ಇನ್ನೂ ಅನೇಕ ಹೆಸರನ್ನು ಹೇಳ್ಕೊಂತ ಬರ್ತೀರಿ, ಅನೇಕರ ಬಗ್ಗೆ ಹೇಳ್ಕೊಂತ ಬರ್ತೀರಿ. ಆಗ ಪ್ರಾಮಾಣಿಕವಾಗಿ ಯಾರ ಬಸವ ತತ್ವಕ್ಕೆ ದುಡದಾರ ಅವ್ರು ಖಂಡಿತ ಈ ಲೋಕದಲ್ಲಿ ಉಳಿದಾರ, ಅವ್ರು ಉಳಿದ ಉಳಿತಾರ. ಅದಕ್ಕೆ ಭಕ್ತರಾದವ್ರು ಮಾಡ್ಬೇಕಾದದ್ದು ಇಷ್ಟ, ಇದನ್ನು ಸ್ವಾಮಿಗಳ ಪ್ರಚಾರ ಮಾಡಬೇಕು, ಸ್ವಾಮಿಗಳಿಂದಾನೇ ಇದು ಬೆಳಿಬೇಕಂತ ತಿಳ್ಕೊಂಡು ನೀವು ಹಠ ತೊಡಬೇಡ್ರಿ. ಯಾಕಂದ್ರೆ ಬಸವಣ್ಣನ ಧರ್ಮ ಇದು ವಿರಕ್ತರ ಧರ್ಮ ಅಲ್ಲ, ಇದು ಕೆಳಗೆ ಕೂತಿರಲ್ಲ, ಇದು ನಿಮ್ಮ ಗೃಹಸ್ಥರ ಧರ್ಮ. ನೀವು ಬೆಳೆಸಿದ್ರೆ ಖಂಡಿತ ಬಸವಣ್ಣ ಬೆಳಿತಾರ. ನೀವು ಇದ್ದವರು, ನಾವು ನಡವರ್ಕ್ ಬಂದವರು, ಅದಕ್ಕೆ ನಾವು ಬಂದೀವಿ, ನೀವು ಮೂಲದಿಂದ ಅಗಿರಿ. ಅದಕ್ಕೆ ಬೆರಳಲಿಕ್ಕೆ ಎಷ್ಟು ಜನ ಆಟ ಸನ್ಯಾಸಿಗಳಾದ ಲಿಂಗಾಯತ್ ಧರ್ಮದಲ್ಲಿ ಪ್ರಭುದೇವ ಚನ್ನ ಬಸವಣ್ಣ ಅಕ್ಕಮಹಾದೇವಿ ಸಿದ್ದರಾಮರಂತವ್ರನ್ನ ಬಿಟ್ರೆ ಉಳಿದವರು ಹುಟ್ಟರು ಲಗ್ನಾದವರು ಇದ್ರಿ. ಅದಕ್ಕೆ ಇದು ನಿಮ್ಮ ಧರ್ಮ, ನಮಗಿಂತ ಕಾಜಿ ನಿಮಗೆ ಇದ್ರ ಮೇಲೆ ಐತಿ. ಇದು ನೀವು ಖಂಡಿತ ಬೆಳೆಸ್ತೀವಿ, ನಿಮ್ಮ ಜೊತೆ ನಾವು ಇರ್ತೀವಿ. ಆದ್ರೆ ದಯಮಾಡಿ ನಮ್ಮನ್ನು ವಕ್ರ ದೃಷ್ಟಿಯಿಂದ ನೋಡಬೇಡ್ರಿ. ಕೆಂಪರಿಗೆ ಅವನ್ನ ಎಲ್ಲರೂ ಹಂಗ ಇರುವುದಿಲ್ಲ, ಎಲ್ಲರೂ ಹಂಗ ಇರುವುದಿಲ್ಲ. ಹುಟ್ಟರು ಹಂಗಾದಾರ ಅಂತ ತಿಳ್ಕೊಂಡು ಹುಟ್ಟಿಯಾಗಿ ಕೆಲವು ಮನೆ ಕಟ್ಟವಂತ ಹುಟ್ಟರು ಕಟ್ಟರಕ್ಕೆ ಚೆಲ್ಬೇಡ್ರಿ. ಎಲ್ಲೋ ಒಂದಿಷ್ಟು ಮಂದಿ ಬಸವಣ್ಣನ ಹಿಡ್ಕೊಂಡು ಹೇಳಕತ್ತೀವಿ. ನಾಗೂರು ರುದ್ರಾಕ್ಷಿ ಮಠದಂತವ್ರು ಲಿಂಗಾಯತ ಗ್ರಂಥಾಲಯ ಅಂತ ತಿಳ್ಕೊಂಡು ಮಾಡಿ ಇವತ್ತು ಕರ್ನಾಟಕದಾಗ ಬಸವಣ್ಣವ್ರ ಬಗ್ಗೆ ಬಂದ ಪುಸ್ತಕ 20 ವರ್ಷ ಆದ್ಮೇಲೆ ಎಲ್ಲೆಲ್ಲ ಸಿಗಲಿಲ್ಲ ಅಂದ್ರೆ ಅದು ನಾಗೂರು ರುದ್ರಾಕ್ಷಿ ಮಠದ ಗ್ರಂಥಾಲಯದಲ್ಲಿ ಸಿಗತೈತಿ. ಲಿಂಗಾಯತ ಅಂತ ಪತ್ರಿಕೆ ತೆಗೆದಾರ. ಇನ್ನೂ ಇಂಥ ಅನೇಕ ಕಾರ್ಯಗಳನ್ನು ಮಾಡಾಕತ್ತಾರ. ಬಸವ ಸಂತತಿ ಉಳಿಸೋಣ, ಬಸವ ಸಂತತಿ ಬೆಳೆಸೋಣ. ಎಲ್ಲೇ ಹೋದ್ರೂ ಜತಿಯವರು ಒಂದು ಮಾತು ಹೇಳ್ತಿರ್ತಾರೆ, ಶರಣ ಸಂಸ್ಕೃತಿ ಉಳಿಸೋಣ, ಶರಣ ಸಂಸ್ಕೃತಿ ಬೆಳೆಸೋಣ, ಶರಣ ಸಂಸ್ಕೃತಿಯಲ್ಲಿ ಬದುಕೋಣ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದು ಖಂಡಿತ ಆಚರಣೆಗೆ ಬರ್ತದೆ. ನನ್ನ ಮಾತುಗಳನ್ನು ಸುವಾಗಿ ಕೊಡುವುದಕ್ಕೆ ಸಮರ್ಪಿಸಿ ಹೋಗ್ತೇನೆ.